ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಮ್ಮ ಜಿ ಎನ್ ಎಮ್ ವಿದ್ಯಾರ್ಥಿಗಳಿಗೆ ಏನು ಅಂತ ಹೇಳಿದ್ರೆ ಒಂದು ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ದಾರೆ. ಅದು ಏನು ಅಂತ ನಿಮಗೆ ಗೊತ್ತಿರತ್ತೀನಿ. ಕರ್ನಾಟಕ ರಾಜ್ಯ ಶುಶ್ರೂಷ ಪರೀಕ್ಷಾ ಮಂಡಳಿ ಅಂತ ಇದೆ. 2023-24 ಶೈಕ್ಷಣಿಕ ಸಾಲಿನ ಪ್ರವೇಶಾತಿ ಪ್ರಕಟಣೆ ಅಂತ ಇದೆ. ಈ ನೋಟಿಫಿಕೇಶನ್ ರಿಲೀಸ್ ಆಗಿರುವಂಥ ಡೇಟ್ ಬಂದುಬಿಟ್ಟು 29/5/2023 ಏನಾಗಿದೆ ರಿಲೀಸ್ ಆಗಿದೆ. 2023-24 ಸಾಲಿನ ಶೈಕ್ಷಣಿಕ ವರ್ಷಕ್ಕೆ ಡಿಪ್ಲೊಮಾ ಇನ್ ನರ್ಸಿಂಗ್ ಕೋರ್ಸ್ಗೆ ಸರ್ಕಾರಿ ಸೀಟುಗಳು ಹಾಗೂ ಖಾಸಗಿ ಶುಶ್ರೂಷ ಶಾಲೆಗಳಲ್ಲಿನ ಶೇಕಡ 10% ಸರ್ಕಾರಿ ಕೋಟಾದ ಸೀಟುಗಳಿಗೆ ದ್ವಿತೀಯ ಪಿ ಯು ಸಿಯ ಶೇಕಡ 40% ಅಂಕ ಪಡೆಯದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು ಕನಿಷ್ಠ 35% ಅಂಕ ಪಡೆದಿರಬೇಕು. ಉತ್ತೀರ್ಣರಾಗಿರುವ ಅಭ್ಯರ್ಥಿಗಳಿಗೆ ಹಾಗೂ ಸೇವಾನಿರತ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯರು ANM ಅಭ್ಯರ್ಥಿಗಳಿಗೆ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ ಅಂತ ಇದೆ. ಅಂದರೆ ಈ GNM ವಿದ್ಯಾರ್ಥಿಗಳು ಏನಿದಾರಲ್ಲ, ಡಿಪ್ಲೊಮಾ ನರ್ಸಿಂಗ್ ಅಂದರೆ GNM ಜನರಲ್ ನರ್ಸಿಂಗ್ ಆ್ಯಂಡ್ ಮಿಡ್ವೈಫರಿ ಅಂತ ಬರುತ್ತೆ. ಆ ಕೋರ್ಸ್ಗೆ ಗೌರ್ಮೆಂಟ್ ಸೀಟ್ಗೆ ಯಾರು ಅಪ್ಲಿಕೇಶನ್ ಹಾಕ್ತಾಯಿದಾರಲ್ಲ, ಕೌನ್ಸಿಲಿಂಗ್ ಥ್ರೂ ಹೋಗಿ ನೀವು ಸೀಟ್ ಪಡ್ಕೊಂಬರ್ತಿರಲ್ಲ, ಅಂಥ ವಿದ್ಯಾರ್ಥಿಗಳು ಏನು ಮಾಡಿದ್ದಾನೆ, ಅಪ್ಲಿಕೇಶನ್ ಕರೆದಿದ್ದಾನೆ. ಇದು ಯಾರಿಗೆ ಅಂತ ಹೇಳಿದ್ರೆ, ಯಾರು ಪಿ ಯು ಸಿ ಮುಗಿಸಿ ಅಂದರೆ ಆರ್ಟ್ಸ್ ಕಾಮರ್ಸ್ ಎಜುಕೇಷನು ಮತ್ತು ANM ಅನ್ನುವಂಥ ಕೋರ್ಸ್ ಮುಗಿಸಿ ಯಾರು GNM ಕೋರ್ಸ್ ಮಾಡ್ತಾಯಿದಾರಲ್ಲೋ ಅಂಥವರಿಗೆ ಖಾಸಗಿ ನರ್ಸಿಂಗ್ ಕಾಲೇಜ್ಗಳಲ್ಲಿ ಶೇಕಡ 10% ಇರುತ್ತೆ, ಮತ್ತು ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಗೌರ್ಮೆಂಟ್ ಸೀಟ್ ಇರುತ್ತೆ ಅಲ್ಲ. ಅಂಥ ಗೌರ್ಮೆಂಟ್ ಸೀಟ್ಗಳಿಗೆ ಯಾರು ಗೌರ್ಮೆಂಟ್ ಸೀಟ್ ಯಾರಿಗೆ ಬೇಕು ಅಂತ ಹೇಳಿದ್ರೆ, ಯಾರಿಗಾದರೂ ಬೇಕು ಅಂತ ಹೇಳಿದ್ರೆ ಅವ್ರೇನು ಮಾಡಬೇಕಾಗುತ್ತೆ, ಕೌನ್ಸಿಲಿಂಗ್ಗೆ ಹೋಗಿ ಬರಬೇಕಾಗುತ್ತೆ. ಕೌನ್ಸಿಲಿಂಗ್ ಹೋಗಬೇಕು ಅಂದರೆ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಅದಕ್ಕೇನು ಅಂತ ಹೇಳಿದ್ರೆ, ಇದು ಅಪ್ಲಿಕೇಶನ್ನ ಕರೆದಿದ್ದು ಏನು ಮಾಡಿದ್ದಾನೆ, ಡೇಟನ್ನು ಬಿಟ್ಟಿದ್ದಾನೆ. ಆನ್ಲೈನ್ ಮೂಲಕ ಅರ್ಜಿಗಳನ್ನು ದಿನಾಂಕ 1/6/2023 ಸಲ್ಲಿಸಬಹುದು ಅಂತ ಇದೆ. ಅಂದರೆ ಜೂನಿಂದ ಸ್ಟಾರ್ಟ್ ಆಗುತ್ತವೆ. ಮತ್ತು ಅರ್ಜಿ ಸಲ್ಲಿಸಲು ದಿನಾಂಕ ನೋಡ್ಬೋದು, ಕೊನೆಯ ದಿನಾಂಕ ನೋಡ್ಬೋದು, 15/6/2023 ಲಾಸ್ಟ್ 15 ದಿನ ಟೈಮ್ ಕೊಟ್ಟಿದ್ದಾನೆ ಅಷ್ಟೇ. ಹೆಚ್ಚಿನ ಮಾಹಿತಿಗೆ ಕರ್ನಾಟಕ ರಾಜ್ಯ ಶುಶ್ರೂಷ ಪರೀಕ್ಷಾ ಮಂಡಳಿಯ ಜಾಲತಾಣವಾದಂಥ www.ksdnab.org ಸಂಪರ್ಕಿಸಬಹುದು ತಿಳಿದಾನೆ. ಅಂದರೆ GNM ಯಾರಿಗಾದರೂ ನರ್ಸಿಂಗ್ ಬೇಕು ಅನ್ನುವಂಥ ವಿದ್ಯಾರ್ಥಿಗಳು ಏನಾದರೂ ಇದ್ದರೆ, ನಿಮ್ಮ ಗೌರ್ಮೆಂಟ್ ಸೀಟಿಗೆ ಏನು ಮಾಡಿದ್ದಾನೆ, ಅಪ್ಲಿಕೇಶನ್ ಕರೆದಿದ್ದಾನೆ. ಇದರಲ್ಲಿ ಅಪ್ಲಿಕೇಶನ್ ಹಾಕಿ ನೀವು ನೆಕ್ಸ್ಟ್ ಕೌನ್ಸಿಲಿಂಗ್ ಅಟೆಂಡ್ ಆದರೆ ಆಪ್ಷನ್ ಎಂಟ್ರಿ ಅದೆಲ್ಲ ಇರ್ತವೆ. ನಾನು ಅವರು ಅಪ್ಲಿಕೇಶನ್ ಬಿಟ್ಟ ತಕ್ಷಣ ಮತ್ತೊಂದು ವಿಡಿಯೋ ಮಾಡಿ ನಿಮಗೆ ಏನೇನು ಆಫೀಸಿಯಲಿ ನೋಟಿಫಿಕೇಶನ್ ಬಿಡ್ತಾನೋ ಹಂಗೆ ನಮಗೆ ನಾನು ವಿಡಿಯೋ ಮಾಡಿ ಪ್ರೊಸೀಜರ್ನ ತಿಳಿಸ್ತಾನೆ ಇರ್ತೀನಿ. ನಿಮ್ಮ ಕೌನ್ಸಿಲಿಂಗ್ ಥರ್ಡ್ ರೌಂಡ್ ಕೌನ್ಸಿಲಿಂಗ್ ಮುಗಿಯೋವರೆಗೂ ಮಾಪಪ್ ರೌಂಡ್ವರೆಗೂ ನಾವೇನು ಮಾಡ್ತೀವಿ, ನಿಮ್ಮ ಜೊತೆ ಇರ್ತೀವಿ. ಹೀಗಾಗಿ ನಾವು ಮಾಡುವಂಥ ವಿಡಿಯೋಸು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.